ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ತುಂಬಾ ರುಚಿಯಾಗಿರುವಂಥ ಒಂದು ಚಟ್ನಿ ಪುಡಿ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ತುಂಬ ರೀತಿ ಚಟ್ನಿ ಪುಡಿನ ತಿಂದು ಟೇಸ್ಟ್ ಮಾಡಿರ್ತೀರಾ. ಶೇಂಗಾ ಚಟ್ನಿ ಪುಡಿ, ಉರಿಗಡಲೆ ಚಟ್ನಿ ಪುಡಿ, ಕಡಲೆಬೇಳೆ ಚಟ್ನಿ ಪುಡಿ ಈ ರೀತಿ. ಆದರೆ ನೀವು ಒಂದು ಸರಿ ಮಿಕ್ಸರ್ ಚಟ್ನಿ ಪುಡಿನ ತಿಂದು ಟೇಸ್ಟ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಅಷ್ಟೇ ಅಲ್ಲ, ಬಿಸಿ ಅನ್ನದ ಜೊತೆನೂ ಸಹ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ, ತುಂಬಾ ರುಚಿಯಾಗಿರುವಂಥ ಮಿಕ್ಸರ್ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2-3 ನಿಮಿಷ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ, ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಉರಿದಿರೋ ಅಂಥ ಕಡಲೆ ಬೀಜನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಉರಿಗಡಲೆನ ಸೇರಿಸ್ಕೊತಾ ಇದ್ದೀನಿ. ಉರಿಗಡಲೆನೂ ಅಷ್ಟೇ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಹುರ್ಕೋತಾ ಇದ್ದೀನಿ. ಉರಿಗಡಲೆ ಏನು ಜಾಸ್ತಿ ಹೊತ್ತು ಹುರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಉರಿದಿರೋ ಅಂತ ಉರಿಗಡಲೆನೂ ಸಹ ನಾನೊಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಬೇಳೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 1-3 ನಿಮಿಷ ಹುರ್ಕೋತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಉರಿಬೇಕಾದ್ರೆ ಸ್ವಲ್ಪ ಘಮ ಬರಬೇಕು, ಆ ರೀತಿ ಹುರ್ಕೋಬೇಕು. ನೋಡಿ, ಈಗ ಉದ್ದಿನ ಬೇಳೆ ಸ್ವಲ್ಪ ಕಲ್ಲರು ಚೇಂಜ್ ಆಗಿದೆ, ಸ್ವಲ್ಪ ಗಮನೂ ಸಹ ಬರ್ತಾ ಇದೆ. ಈಗ ಉರಿದಿರೋ ಅಂಥ ಉದ್ದಿನ ಬೇಳೆನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. 1/10 ಖಾರದ ಮೆಣಸಿನ್ಕಾಯಿ, ಹಾಗೆ 1/10 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಹುರ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತೇನು ಉರಿಯೋದಕ್ಕೆ ಹೋಗಬೇಡಿ, 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಉರಿದಿರೋ ಅಂಥ ಮೆಣಸಿನ್ಕಾಯಿನೂ ಸಹ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಇಡೀ ಆಗೋವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು. ನೀವು ಒಣಗಿರೋದಿದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಹುರ್ಕೋತಾ ಇದ್ದೀನಿ. ನೋಡಿ, ಈಗ ಕರಿಬೇವಿನ ಸೊಪ್ಪು ಸಹ ಉರಿದಿದ್ದಾಗಿದೆ, ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ತುರಿನೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಕಲ್ಲರ್ ಬರಬೇಕು, ಮತ್ತು ಉರಿಬೇಕಾದ್ರೆ ಅದ್ರದ್ದು ಸ್ವಲ್ಪ ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈಗ ಕೊಬ್ಬರಿ ತುರಿನೂ ಸಹ ಕಲ್ಲರ್ ಬಂದಿದೆ. ಈಗ ನಾನೊಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ಅರ್ಧ ಕಪ್ ಆಗೋವಷ್ಟು ಕಡಲೆ ಬೀಜನ ಉರಿದಿದ್ನಲ್ವ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಸೇರಿಸ್ಕೊಂಡಿದ್ದೀನಿ. ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅರ್ಧ ಕಪ್ ಆಗೋವಷ್ಟು ಉರಿಗಡಲೆ, ಅರ್ಧ ಕಪ್ ಆಗೋವಷ್ಟು ಉದ್ದಿನ ಬೇಳೆ, ಅರ್ಧ ಕಪ್ ಆಗೋವಷ್ಟು ಒಣ ಕೊಬ್ಬರಿ ತುರಿ, ಹಾಗೆ ಕರಿಬೇವಿನ ಸೊಪ್ಪು. ಹೀಗೆ ನಾವೇನೇನು ಉರಿದಿಟ್ಕೊಂಡಿದ್ವೋ ಎಲ್ಲದನ್ನು ಸಹ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀವಿ. ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸೇರಿಸೋದ್ರಿಂದ ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಕೊಬರೋಣ. ನಾವು ಈ ಚಟ್ನಿ ಪುಡಿನ ತುಂಬ ನುಣ್ಣಗೂ ರುಬ್ಕೋಬೋದು, ತರ್ತರಿಯಾಗೂ ರುಬ್ಕೋಬೋದು. ಆದರೆ ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ಮಿಕ್ಸರ್ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು. ನಾವು ಮನೇಲಿ ನಮಗೆ ಟೈಮ್ ಇಲ್ಲ ಅನ್ನೋ ಅಂಥ ಸಮಯದಲ್ಲಿ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಬಿಸಿ ಅನ್ನದ ಜೊತೆ ಅಥವಾ ದೋಸೆ, ಚಪಾತಿ, ರೊಟ್ಟಿ ಈ ರೀತಿ ಎಲ್ಲದ್ರ ಜೊತೆನೂ ಸಹ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಮಿಕ್ಸರ್ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು. ಮಿಸ್ ಮಾಡಿದೆ, ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.